ಸೃಷ್ಟಿಕರ್ತನಿಗೆ ಸ್ತುತಿಯನ್ನು ಅರ್ಪಿಸ್ತಾ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಇವತ್ತು ನಡೆಯತಕ್ಕಂತಹ ಮರ್ಹೂಂ ಬಿ ಎಂ ಇದ್ದಿನಬ್ಬ 100 ವರ್ಷ ಊರ್ ನೆನಪು ಅನ್ನುವ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಟಿ ಎಸ್ ನಾಗಭಂಡ್ರವರೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾರವರೇ ಸಂಸ್ಮರಣಾ ಭಾಷಣ ಮಾಡಲಿಕ್ಕಿರುವಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರರವರೇ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರತಕ್ಕಂಥ ಹರಿಕೃಷ್ಣ ಪುನರೂರವರೇ ಉಳ್ಳಾಳ ಸೈಯದ್ ಮದಿನಿ ದರ್ಗಾ ಸಮಿತಿಯ ಅಧ್ಯಕ್ಷರು ನಮ್ಮ ಆತ್ಮೀಯರಾಗಿರತಕ್ಕಂಥ ಅಬ್ದುಲ್ ರಶೀದಾಜಿಯವರೇ ವೇದಿಕೆಯಲ್ಲಿರತಕ್ಕಂಥ ಈ ದಿನಬ್ಬರವರ ಸುಪುತ್ರರಾದಂಥ ಬಾಷರವರೇ ಬದರುದ್ದೀನ್ ಅವರೇ ನಮ್ಮ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಅಕಾಡೆಮಿಯನ್ನು ಸರ್ಕಾರದ ವತಿಯಿಂದ ಮುನ್ನಡೆಸಲಿಕ್ಕೆ ನಮಗೆ ಸಹಕಾರ ಕೊಡತಕ್ಕಂಥ ರಿಜಿಸ್ಟ್ರಾರ್ ಪೂರ್ಣಿಮಾರವರೇ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಬಿ ಎಂ ಇದ್ದಿನಬ್ಬರವರ ಕುಟುಂಬ ವರ್ಗದವರೇ ಅವರ ಅಭಿಮಾನಿಗಳೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರೇ ಎಲ್ಲ ಪತ್ರಕರ್ತ ಬಾಂಧವರೇ ಆನ್ಲೈನ್ ಮೂಲಕ ಬಹಳಷ್ಟು ಮಂದಿ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅವರೆಲ್ಲರಿಗೆ ನಾನು ಅಧ್ಯಕ್ಷನ ನೆಲೆಯಲ್ಲಿ ಮತ್ತೊಮ್ಮೆ ವಿಶೇಷವಾದ ಸ್ವಾಗತವನ್ನು ನಾನು ಕೋರ್ತಾ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ 1 ವರ್ಷ 2 ತಿಂಗಳ ಅವಧಿಯಲ್ಲಿ ನಮಗೆ ಮಹಾಮಾರಿ ಕೊರೋನಾ ಬಂದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ನಾವು ಬಹಳಷ್ಟು ಅತ್ಯುತ್ತಮವಾದ ಕೆಲಸಗಳನ್ನು ಅಕಾಡೆಮಿ ಮಾಡಿದೆ ಅನ್ನತಕ್ಕಂಥ ಹೆಮ್ಮೆ ನಮಗಿದೆ ಅದರಲ್ಲಿ 1400 ವರ್ಷದ ಏನು ಇತಿಹಾಸ ಈ ಬ್ಯಾರಿ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಒಂದು ಸುಂದರವಾದಂತಹ ಒಂದು ಲಿಪಿಯನ್ನು ಕೊಟ್ಟಂತಹ ಕೀರ್ತಿ ಅದು ನಮ್ಮ ಈ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಈ ಸಾಲಿಗೆ ಸೇರ್ತದೆ ಅನ್ನತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ತರತಕ್ಕಂಥ ಒಂದು ವಿಚಾರ ಇದರ ಜೊತೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇದೇ 21-22 ಸಾಲಿಗೆ ನಮ್ಮ ಬ್ಯಾರಿ ಸಾಂಸ್ಕೃತಿಕ ಕಲೆಯಾದ ದಫ್ ಒಪ್ಪಣೆ ಕೋಲ್ಕಳೆ ಇದು ಒಂದು ವೃತ್ತಿಪರ ಕೋರ್ಸಾಗಿ ಇವತ್ತು ಮೂಡಿ ಬರಲಿದೆ ಅನ್ನತಕ್ಕಂಥದ್ದು ಅದಕ್ಕೆ ಈಗಾಗಲೇ ಸಿಲೆಬಸ್ ಕಮಿಟಿ ಆಗಿದೆ ಅನ್ನತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅದರ ಜೊತೆಯಲ್ಲಿ ಸಂತ ಎಲೋಷಿಯಸ್ ಕಾಲೇಜಿನಲ್ಲಿ ಕೂಡ ಇದೊಂದು 30 ಗಂಟೆಯ ಒಂದು ಕೋರ್ಸಾಗಿ ಅದು ಆರಂಭವಾಗ್ತಾ ಇದೆ ಅದರ ಚಾಲನೆಗಳು ಕೂಡ ಈ 1-2 ದಿನಗಳಲ್ಲಿ ಆರಂಭವಾಗಲಿದೆ ಅನ್ನತಕ್ಕಂಥ ಮಾತು ಇದರ ಜೊತೆಯಲ್ಲಿ ಹಲವಾರು ಸಾಹಿತಿಗಳಿಂದ ಹಲವಾರು ಪುಸ್ತಕಗಳು ಪ್ರಕಟವಾಗಿದೆ ನಶಿಸಿ ಹೋಗುವಂಥ ಈ ಭಾಷೆಯನ್ನು ವಿಶ್ವದ ಇತರ ಭಾಷಿಕರು ಕೂಡ ಇದನ್ನು ಅಧ್ಯಯನ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇಂಗ್ಲೀಷ್ ಹಿಂದಿ ಕನ್ನಡ ರೋಮನ್ ಮತ್ತು ಐ ಪಿ ಲಿಪಿಯಲ್ಲಿರತಕ್ಕಂಥ ಒಂದು ಶಬ್ದಕೋಶಗಳನ್ನು ರಚನೆ ಮಾಡುವ ಮೂಲಕ ನಾವು ಬಿಡುಗಡೆಯನ್ನು ನಾವು ಮಾಡಿರುತ್ತೇವೆ ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ಕಲಾವಿದರು ಹೊಟ್ಟೆ ತುಂಬ ತಿಂದಾಗ ಮಾತ್ರ ಅವರು ಕಲೆ ಸಾಹಿತ್ಯಕ್ಕಾಗಿ ಏನಾದರೂ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 227 ಮಂದಿಗೆ ನೇರವಾಗಿ 2000 ಅವರ ಖಾತೆಗೆ ಜಮಾ ಮಾಡತಕ್ಕಂಥದ್ದು ಸುಮಾರು 140 ಕುಟುಂಬಕ್ಕೆ ಆಹಾರ ಕಿಟ್ಗಳನ್ನು ನೀಡತಕ್ಕಂಥದ್ದು ಆಮೇಲೆ ವಿಶ್ವ ಭಾಷಾ ಮಾತೃಭಾಷಾ ಸಮ್ಮೇಳನಗಳನ್ನು ಮಾಡತಕ್ಕಂಥದ್ದು 5-6 ಅಕಾಡೆಮಿಗಳ ಸಹಯೋಗಗಳಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು 3 ವರ್ಷದ ಪ್ರಶಸ್ತಿ ಪ್ರದಾನ ಮತ್ತು ಪುರಸ್ಕಾರಗಳನ್ನು ನೀಡತಕ್ಕಂಥದ್ದು ಹೀಗೆ ಹೇಳಲಿಕ್ಕೆ ಹೋದರೆ ತುಂಬ ಕಾರ್ಯಕ್ರಮಗಳು ಕೇವಲ 1 ವರ್ಷದ ಅವಧಿಯಲ್ಲಿ ನಾವು ಮಾಡಿದ್ದೇವೆ ಅನ್ನತಕ್ಕಂಥ ಹೆಮ್ಮೆ ನಮಗಿದೆ ಇನ್ನೂ ಕೂಡ ನಮಗೆ ಬಹಳ ಇದೆ ಹೀಗಿರಬೇಕಾದರೆ ಇವತ್ತು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ 2 ವ್ಯಕ್ತಿಗಳ ಜನ್ಮ ಶತಮಾನೋತ್ಸವ ಆಚರಿಸಬೇಕು ಅನ್ನತಕ್ಕಂಥ ಬೇರೆ ಬೇರೆ ಅಕಾಡೆಮಿಗಳು ಮಾಡುವಾಗ ಸರ್ಕಾರ ಅಂಥ ಕಾರ್ಯಕ್ರಮಗಳು ಮಾಡ್ತಾ ಇದೆ ಅಂತ ಹೇಳಿದರೆ ನಾವು 2 ಹೆಸರನ್ನು ನಾವು ಸರ್ಕಾರಕ್ಕೆ ನಾವು ಸೂಚನೆ ಕೊಟ್ಟಿದ್ದೆವು ಒಂದು ದಿವಂಗತ ಬಿ ಎಂ ಇದ್ದಿನಬ್ಬರವರು ಇನ್ನೊಬ್ಬರು ನೂರಿ ಸಾಬ್ ಅವರು ಮೈಕಾಲ ಪುಸ್ತಕ ಬರೆದಂಥ ನೂರಿ ಸಾಬ್ ಅವರು ಅವರ ಕಾರ್ಯಕ್ರಮಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಲಿದ್ದೇವೆ ಸೊ ಈ ರೀತಿ ಕಾರ್ಯಕ್ರಮಗಳು ಮಾಡುವಾಗ ಒಂದು ರೀತಿಯಲ್ಲಿ ಒಂದು ಒಂದನೆಯದಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಹೀಮ್ ಉಚ್ಚಿಲ್ ಆಗಿದ್ದರೂ ಕೂಡ ನಾನು ಒಂದು ಪಕ್ಷದ ವ್ಯಕ್ತಿಯಾಗಿದ್ದರೂ ಕೂಡ ಸರ್ಕಾರದ ಮುಖ್ಯಸ್ಥನಾಗಿದ್ದರೂ ಕೂಡ ನಾನೊಬ್ಬ ಮುಸ್ಲಿಂ ಸಮಾಜಕ್ಕೆ ಸೇರಿದವನಾದಾಗ ಈ ಜನ್ಮ ಜಯಂತಿಗಳು
ಆಮೇಲೆ ಹುಟ್ಟುಹಬ್ಬದ ಆಚರಣೆಗಳು ಇಸ್ಲಾಮಿನಲ್ಲಿ ಇಲ್ಲ ಅನ್ನತಕ್ಕಂಥ ಒಂದು ವಿಚಾರಗಳು ಬಂದಾಗ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಮ್ಮ ಧಾರ್ಮಿಕ ವಿಚಾರಗಳಿಗೆ ತೊಂದರೆ ಆಗದೆ ಧಕ್ಕೆ ಆಗದ ರೀತಿಯಲ್ಲಿ ನಾವು ಈ ಬಿ ಎಂ ಇದ್ದೀನ್ ಅಬ್ಬರವರ ಒಂದು 100 ವರ್ಷದ ನೆನಪನ್ನು ನಾವು ಮಾಡಿದ್ದೇವೆ. ಕಾರಣ ಇಷ್ಟೇ, ಬ್ಯಾರಿ ಜನಾಂಗದಲ್ಲಿ ಜನಿಸಿದರೂ ಕೂಡ ಕನ್ನಡದ ಸೇವೆಯನ್ನು ಮಾಡುವ ಮೂಲಕ ಎಲ್ಲ ಜಾತಿ ವರ್ಗದ ಜನರ ಮನೆ ಮತ್ತು ಮನವನ್ನು ತಟ್ಟತಕ್ಕಂಥ ಕೆಲಸಗಳನ್ನು ಬಿ ಎಂ ಇದ್ದೀನ್ ಅಬ್ಬರವರು ಮಾಡಿದರು. ಅವರು ಶಾಸಕರಾಗಿ, ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಸಾವಿರಾರು ವೇದಿಕೆಗಳಲ್ಲಿ ಕೈಯಣ್ಣ ಕಿಂಜಣ್ಣರವರವರ ಐಕ್ಯ ಗಾನವನ್ನು ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಲ್ಲ ಜಾತಿ ಧರ್ಮ ಪಂಥ ಪಂಗಡಗಳ ಮಧ್ಯೆ ಒಂದು ಸೌಹಾರ್ದದ ಕೊಂಡಿಯಾಗಿ, ಒಂದು ಆದರ್ಶ ವ್ಯಕ್ತಿಯಾಗಿ ಬದುಕಿ ಹೋದವರು. ಅವರು ನಮ್ಮಿಂದ ಮರೆಯಾಗಿ ಹೋಗಬಾರದು. ಮುಂದಿನ ಪೀಳಿಗೆ ಅವರನ್ನು ನೆನಪಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಇದ್ರ ಜೊತೆಯಲ್ಲಿ ಸರ್ಕಾರ ಇಂಥ ಕೆಲಸಗಳನ್ನು ಮಾಡಿದಾಗ ಒಂದು ಸರ್ಕಾರದ ಒಂದು ಮಾನ್ಯತೆ ಅಲ್ಲಿ ಒಂದು ಸಿಕ್ಕಿದಾಗ ಮುಂದಿನ ದಿನಗಳಲ್ಲಿ ಅದು ಕೂಡ ಮುಂದಿನ ತಲೆಮಾರು ನೆನಪಿಡುವ ರೀತಿಯಲ್ಲಿ ಆಗುತ್ತೆ ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಧರ್ಮದ ಚೌಕಟ್ಟಿನ ಒಳಗೆ ಇದ್ದುಕೊಂಡು ಇದನ್ನು ಮಾಡಿದ್ದೇವೆ ಅನ್ನತಕ್ಕಂಥದ್ದು. ಇಲ್ಲಿ ಬಿ ಎಂ ಇದ್ದೇನಬ್ಬರವರ ಭಾವಚಿತ್ರ ಇಲ್ಲ, ಅದಕ್ಕೆ ಹಾರ ತುರ ಇಲ್ಲ, ಅದಕ್ಕೆ ತುಪ್ಪದ ನೈವೇದ್ಯ ಇಲ್ಲ, ಅದಕ್ಕೆ ದೀಪ ಬೆಳಗಿಸಲಿಕ್ಕೆ ಇಲ್ಲ, ಅದಕ್ಕೆ ಪುಷ್ಪಾರ್ಚನೆ ಇಲ್ಲ, ಅದಕ್ಕೆ ಪೂಜೆಗಳಿಲ್ಲ, ಪುರಸ್ಕಾರಗಳಿಲ್ಲ. ಇದು ಯಾವುದು ಇಲ್ಲದೆ ನಮ್ಮ ಚೌಕಟ್ಟಿನೊಳಗೆ ಇದ್ದುಕೊಂಡು ಬಿ ಎಂ ಇದ್ದೀನಬ್ಬರವರನ್ನು ಹೃದಯದಲ್ಲಿ ನೆನಪಿಸಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಾಡಿದೆ ಅನ್ನತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸೊ ಆದ್ದರಿಂದಾಗಿ ಇವತ್ತು ಅವರ ಕುಟುಂಬದ ಬಹಳಷ್ಟು ಸದಸ್ಯರು ಕೂಡ ಬಂದಿದ್ದೀರಿ. ಅವರಿಗೆ ಈ ತೋರಿಸಿದಂಥ ಪ್ರೀತಿ ವಿಶ್ವಾಸ ಇದನ್ನು ನಾವು ಖಂಡಿತವಾಗಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಪ್ರತಿಯೊಬ್ಬರೂ ಬಿ ಎಂ ಇದ್ದೀನಬ್ಬರವರಿಂದ ಏನಾದರೂ ಒಂದು ಕಲಿತವರೇ ಇದ್ದಾರೆ. ಬಹುಶಃ ನಾನು ಒಂದು ತಿಳಿದ ಮಟ್ಟಿಗೆ ಏನಾಗಿದೆ ಅಂತ ಹೇಳಿದರೆ, ಅಂದಿನ ಸಂದರ್ಭದಲ್ಲಿ ನಾಗಬರ ಸರ್ರೆ ಏನಂತ ಹೇಳಿದರೆ, ನಮ್ಮಲ್ಲಿ ಅದು ನಾನು ತಪ್ಪಂತ ಹೇಳತಕ್ಕಂಥದ್ದಲ್ಲ, ಯಾರೋ ಒಬ್ಬರು ದೊಡ್ಡವನನ್ನು ಏಕವಚನದಲ್ಲಿ ಹೇಳತಕ್ಕಂಥದ್ದು ಅವನು ಅಂತ ಹೇಳತಕ್ಕಂಥದ್ದು ಒಂದು ಅವತ್ತಿನ ಇದರಲ್ಲಿರೋದು. ಆದರೆ ಬಿ ಎಂ ಇದ್ದೀನಬ್ಬರವರಲ್ಲಿ ಸಣ್ಣ ಮಕ್ಕಳು ಯುವಕರು ಹೋದರೂ ಕೂಡ ಎಂದಮೆ ಅವ್ರು ಹೇಳತಕ್ಕ ಎಂದಮೆ ಹಾಗೆ ಕೇಳುವವರು, ಅವರು ಒಕಮೆ ನೋಕೋರ್ಮೆ. ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ಒಂದು ಹಿರಿಯ ವ್ಯಕ್ತಿಗಳಿಗೆ ಅವರು ಯಾವುದೇ ಜಾತಿ ಧರ್ಮ ಪಂಥ ಪಂಗಡದವರಾಗಿರಲಿ, ಅವರಿಗೆ ಬಹುವಚನದಲ್ಲಿ ಕರೆಯತಕ್ಕಂಥ ಒಂದು ಸಂಸ್ಕೃತಿ, ಆ ಒಂದು ಪದಗಳನ್ನು, ಆ ಪಾಠವನ್ನು ನಾನು ಕಲಿತಿದ್ರದ್ದು ಬಿ ಎಂ ಇದ್ದೀನಬ್ಬರಲ್ಲಿ ಅನ್ನತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾನು ಹೇಳಲಿಕ್ಕೆ ಒಬ್ಬೊಬ್ಬರಿಂದ ಏನನ್ನು ಕಲಿತಿದ್ದೀರಿ ಅಂತ ಕೇಳಿದಾಗ ಅದು ನಾನಾಗಿದೆ. ಅದು ನನ್ನ ಅಣ್ಣನೇ, ನಮ್ಮ ಕುಟುಂಬದವರಾಗಿರಲಿ, ದೊಡ್ಡವರು ಇದ್ದಾಗ ನಮ್ಮ ಮನೆಯವರು ಕೂಡ ಅಲ್ಲಿ ಕರೀತಾಯಿದ್ದು ಅವನು ಅಂತ, ಅವರು ಅಂತ ಕರೆಯತಕ್ಕಂಥ ಆ ಸಂಸ್ಕೃತಿ ನಾನು ಕಲಿತಿದ್ದು ಅವರದ್ದು ಅನ್ನತಕ್ಕಂಥದ್ದು. ಹೀಗೆ ಬಹಳಷ್ಟು ಒಂದು ಸೌಹಾರ್ದತೆಗೆ ಯಾವಾಗ ಎಲ್ಲಿ ಎಲ್ಲ ಜಾತಿ ಧರ್ಮದವ್ರನ್ನ ಆ ಕಾಲದಲ್ಲಿ ಅಂತೂ ಉಳ್ಳಾಳ ಅಂತ ಹೇಳಿದರೆ ಒಂದು ಯಾವ ರೀತಿ ಇತ್ತು, ಅಂಥ ಸಂದರ್ಭದಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಒಂದು ಕರೆದುಕೊಂಡು ಹೋಗತಕ್ಕಂಥ ಅವರ ವ್ಯಕ್ತಿತ್ವ, ಅದಕ್ಕೋಸ್ಕರ ಅವರ ಒಂದು ಕಾರ್ಯಕ್ರಮ ಇವತ್ತು ಅದು ನನ್ನ ಅಕಾಡೆಮಿಯ ಅಧ್ಯಕ್ಷತೆ ಅವಧಿಯಲ್ಲಿ ಇವತ್ತು ಆಗಿದೆ ಅನ್ನತಕ್ಕಂಥದ್ದು ನನಗೆ ಬಹಳಷ್ಟು ಸಂತೋಷ ಮತ್ತು ಖುಷಿಯನ್ನು ಕೊಡ್ತಾ ಇದೆ. ಅದರ ಜೊತೆಯಲ್ಲಿ ಅವರ ಹೆಸರಿನ ಪ್ರಶಸ್ತಿ, ಸುಮಾರು 10-20 ಹೆಸರುಗಳು ಬಂತು. ನಾನು ಒಂದು ನನ್ನ ಕಣ್ಣ ಮುಂದೆ ನನಗೆ ಹಾದು ಹೋಗ್ತಾ ಇದೆ, ಇದೇ ವೇದಿಕೆ ಬಿ ಎಂ ಇದ್ದೀನಬ್ಬರವರು ಇದ್ದರು, ಪಕ್ಕದಲ್ಲಿ ಡಾಕ್ಟರ್ ಮೋಹನ್ ಆಳ್ವರವರಿದ್ದರು, ಅವರಿಗೆ ನೆನಪಿರಲಿಕ್ಕಿಲ್ಲ. ಮಧ್ಯದಲ್ಲಿ ಅಷ್ಟು ಜನರ ಮಧ್ಯೆ ಬಿ ಎಂ ಇದ್ದೀನಬ್ಬರವರಿಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಕೈ ಹಿಡಿದುಕೊಂಡು ಒಳಗೆ ಕರ್ಕೊಂಡು ಹೋಗಿ ಅವರು ಮೂತ್ರ ವಿಸರ್ಜನೆ ಮಾಡಿ ರಿಟರ್ನ್ ಕರ್ಕೊಂಡು ಬಂದವರನ್ನು ಕೂರಿಸುವ ತನಕ, ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿತ್ವದ ವ್ಯಕ್ತಿ ಅದನ್ನು ನಮ್ಮ ಕಣ್ಣಾರೆ ನಾವಲ್ಲಿ ಕಂಡಿದ್ದೇವೆ. ಆ ದೃಶ್ಯ ನನ್ನ ಕಣ್ಣ ಮುಂದೆ ಬಂತು. ಇದರ ಜೊತೆಯಲ್ಲಿ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಬಹುಶಃ ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ಕರಾವಳಿಯ ಹೆಸರನ್ನು ವಿಶ್ವಕ್ಕೆ ಇವತ್ತು ತೆಗೆದುಕೊಂಡಂತಹ ಒಂದು ಕೀರ್ತಿ ಇದ್ದರೆ ಅದು ಡಾಕ್ಟರ್ ಆಳ್ವರ್ ಅವರಿಗೆ, ಅದರಲ್ಲೆರಡು ಮಾತಿಲ್ಲ. ಅದರ ಜೊತೆಯಲ್ಲಿ ಅವರ ಆ ಕಾರ್ಯಕ್ರಮಗಳಲ್ಲಿ ಕೂಡ ಬಿ ಎಂ ಇದ್ದೀನಬ್ಬರವರನ್ನು ಆಹ್ವಾನಿಸಿ ಗೌರವಿಸಿ ಅಲ್ಲಿ ಅವರಿಗಿರತಕ್ಕಂಥ ಒಂದು ಬಾಂಧವ್ಯವನ್ನು ಕೂಡ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಪ್ರಥಮ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ಈ ರೀತಿಯೆಲ್ಲ ಬ್ಯಾರಿ ಸಾಹಿತ್ಯ ಕ್ಷೇತ್ರದ ಜೊತೆಯಲ್ಲಿ ಬ್ಯಾರಿ ಏತರರಿಗೆ ಕನ್ನಡಕ್ಕೆ ಕೂಡ ಸೇವೆ ಸಲ್ಲಿಸಿದಂಥ ಅವರ ಒಂದು ಸೇವೆಯನ್ನು ಇವತ್ತು ನೆನಪಿಸಲಿಕ್ಕೆ ನಮಗೆ ಒಂದು ಅವಕಾಶ ಆದದ್ದಕ್ಕಾಗಿ ನಾವು ಅಲ್ಲಾಹನಿಗೆ ಸರ್ವ ಸ್ತುತಿಯನ್ನು ನಾನು ಅರ್ಪಿಸಿಕೊಂಡು ಈ ಅವಕಾಶವನ್ನು ಅಲ್ಲಾಹನು ಮತ್ತು ನೀವೆಲ್ಲರೂ ನಮಗೆ ಒದಗಿಸಿಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.